ಬೆಂಗಳೂರಿನವರಿಗೆ ಜಲಮಂಡಳಿಯಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ ಮೊದಲನೇದಾಗಿ ಜಲಕ್ಷಮದ ಬಗ್ಗೆ ಸಾಕಷ್ಟು ಜನರಿಗೆ ಮುಂದಿನ ಏಪ್ರಿಲ್ ತನಕ ಯಾವುದೇ ಸಮಸ್ಯೆ ಇರಲ್ಲ ಕಾರಣ ಕಾವೇರಿಯ ಐದನೇ ಹಂತದ ಯೋಜನೆಗೆ ಕೈ ಹಾಕ್ತಾ ಇದ್ದೀವಿ ನಾವು ಅಂತ ತಿಳಿಸಿದ್ದಾರೆ ಹಾಗಾದ್ರೆ ಮುಂದಿನ ವರ್ಷ ಏಪ್ರಿಲ್ನಲ್ಲಿ ಬೆಂಗಳೂರಿನಲ್ಲಿ ಹತ್ತು ಟಿ ಎಂ ಸಿ ನೀರು ಬರೋದ್ರ ಬಗ್ಗೆ ಡೀಟೇಲ್ಸ್ ನೋಡ್ಕೊಂಡು ಬನ್ನಿ ಬೆಂಗಳೂರಿನಲ್ಲಿ ಇನ್ಮುಂದೆ ಕಾವೇರಿಯ ಕಾವೇರಿ ಆತಂಕ ದೂರ ಕಾವೇರಿ ಐದನೇ ಹಂತ ಮುಂದಿನ ವರ್ಷ ಮುಕ್ತಾಯ ಮುಂದಿನ ವರ್ಷ ಸಿಗಲಿದೆ ಹತ್ತು ಎಂಸಿ ಹೆಚ್ಚುವರಿ ನೀರು ಹತ್ತು ಸಾವಿರ ಬೋರ್ವೆಲ್ಗಳ ದುರಸ್ತಿಗೆ ಜಲಮಂಡಳಿ ನಿರ್ಧಾರ ಬೆಂಗಳೂರು ದಿನೇ ದಿನೇ ವೇಗವಾಗಿ ಬೆಳೀತಾ ಇದೆ ನಗರ ವಿಸ್ತಾರವಾಗ್ತಿದ್ದಂತೆ ಜನರ ನೀರಿನ ದಾಹ ತಣಿಸಲಿಕ್ಕೆ ಜಲಮಂಡಳಿಗೆ ಸವಾಲು ಹೆಚ್ಚಾಗ್ತಾ ಇದೆ ಇದೀಗ ಕಾವೇರಿ ಒಂದು ಎರಡು ಮೂರು ಹಾಗೂ ನಾಲ್ಕನೇ ಹಂತಗಳ ಮೂಲಕ ಕಾವೇರಿ ನೀರು ನಗರಕ್ಕೆ ಪೂರೈಕೆ ಆಗ್ತಿದೆ ಸದ್ಯ ಪ್ರತಿದಿನ ನೂರ ಮೂವತ್ತೈದು ಕೋಟಿ ಲೀಟರ್ ನೀರು ಪೂರೈಕೆ ಆಗ್ತಿದೆ ಹೀಗಿದ್ರೂ ಕೂಡ ನಗರ ನಿತ್ಯ ಎಪ್ಪತ್ತೈದು ಕೋಟಿ ಲೀಟರ್ನಷ್ಟು ಕೊರತೆಯನ್ನು ಅನುಭವಿಸ್ತಾ ಇದೆ ಐದನೇ ಹಂತದ ಯೋಜನೆಯ ಅನುಷ್ಠಾನಕ್ಕೆ ಬಂದರೆ ನೀರಿನ ಕೊರತೆ ಸಂಪೂರ್ಣವಾಗಿ ನೀಗಲಿದೆ ಅನ್ನೋದು ಜಲಮಂಡಳಿಯ ಲೆಕ್ಕಾಚಾರವಾಗಿದೆ ಕಾವೇರಿ ಐದನೇ ಹಂತದ ಯೋಜನೆ ಮುಂದಿನ ವರ್ಷ ಮುಕ್ತಾಯವಾಗಲಿದೆ ಬೆಂಗಳೂರು ವ್ಯಾಪ್ತಿಯ ನೂರ ಹತ್ತು ಹಳ್ಳಿ ಸೇರಿದಂತೆ ಇಡೀ ನಗರವನ್ನ ಗಮನದಲ್ಲಿಟ್ಟುಕೊಂಡು ಐದನೇ ಹಂತ ಯೋಜನೆಯನ್ನು ಸಿದ್ಧಪಡಿಸಿದೆ ಇದೀಗ ಎಲ್ಲ ಪ್ರಕ್ರಿಯೆಗಳು ಕೂಡ ಅಂತ್ಯಗೊಂಡಿದ್ದು ಕಾಮಗಾರಿಯನ್ನ ಜಲಮಂಡಳಿ ಚುರುಕುಗೊಳಿಸಿದೆ ಮುಂದಿನ ಏಪ್ರಿಲ್ನೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಜಲಮಂಡಳಿ ತೀರ್ಮಾನ ಮಾಡಿದೆ ಕಾವೇರಿ ನಾಲ್ಕು ಗಂಟೆ ಯೋಜನೆ ಇಲ್ಲಿವರೆಗಾಗಿದೆ ಕಾವೇರಿ ಐದನೇ ಗಂಟೆ ಯೋಜನೆ ಈಗ ಪ್ರಾಜೆಕ್ಟ್ ನಡೀತಾ ಇದೆ ಇಂಪ್ಲಿಮೆಂಟೇಷನ್ ಇದೆ ಅದು ಬಹುಶಃ ಮಾರ್ಚ್ ಮೂವತ್ತೊಂದಕ್ಕೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ನಮಗೆ ಸೊ ಅದಾದಮೇಲೆ ನೀರಿನ ಪ್ರಮಾಣ ಇದ್ದರೆ ನಾವು ಕೊಡ್ಬೋದು ಈಗ ಸಾವಿರದ ನಾಲ್ನೂರ ಐವತ್ತು ಎಮ್ ಎಲ್ ಡಿಯನ್ನು ನೀರು ಬರ್ತದೆ ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚುವರಿಯಾಗಿ ಎಲ್ನೂರ ಎಪ್ಪತ್ತೈದು ಎಮ್ ಎಲ್ ಡಿ ನೀರನ್ನು ಪೊರಕೆ ಮಾಡಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದೆ ಇಪ್ಪತ್ತೊಂಬತ್ತು ಟಿ ಎಮ್ ಸಿ ನೀರನ್ನು ಕಾಯ್ದಿರಿಸಲಾಗಿದೆ ಬೆಂಗಳೂರಿಗರಿಗೆ ಇಡೀ ವರ್ಷಕ್ಕೆ ಇಪ್ಪತ್ತೊಂಬತ್ತು ಟಿ ಎಂ ಸಿ ನೀರು ಕಾಯ್ದಿರಿಸಿದೆ ಇಪ್ಪತ್ತೊಂಬತ್ತು ಟಿಎಂಸಿ ಒಳಗಡೆಯೇ ಹೆಚ್ಚುವರಿ ನೀರನ್ನು ಬಳಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನ ನಗರದಲ್ಲಿ ಹೆಚ್ಚಿಸಲು ಮುಂದಾಗಿದೆ ಹನ್ನೊಂದು ಸಾವಿರ ಬೋರ್ವೆಲ್ಗಳು ಬೆಂಗಳೂರಿನಲ್ಲಿದೆ ಬೇಸಿಗೆಯ ಕಾಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಬೋರ್ವೆಲ್ಗಳ ದುರಸ್ತಿಗೆ ಜಲಮಂಡಳಿ ಮುಂದಾಗಿದೆ ಸದ್ಯಕ್ಕೆ ಈಗ ನಮ್ಮ ಬೆಂಗಳೂರಿನಲ್ಲಿ ಸಾವಿರದ ನಾನ್ನೂರ ಐವತ್ತು ಟಿ ಸಿ ಎಮ್ ಎಲ್ ಡಿ ನೀರನ್ನು ಬರಕೆ ಮಾಡ್ತಾ ಇದ್ದೀವಿ ಈಗಾಗಲೇ ಕಾವೇರಿಯಿಂದ ನೀರು ನಮಗೆ ಬರಕೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಮುಂದುವರೆದು ಬೇಸಿಗೆ ಕಾಲದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದ್ದಲ್ಲಿ ನಮ್ಮಲ್ಲಿ ಹನ್ನೊಂದು ಸಾವಿರ ಬೋರ್ವೆಲ್ಗಳು ಕೊಳವೆ ಬಾವಿಗಳು ಇದ್ದಾವೆ ಆ ಕೊಳವೆ ಬಾವಿಗಳು ಪುನಶ್ಚೇತನ ಮಾಡಿ ಅದರ ಮುಖಾಂತರ ನೀರನ್ನು ಹೆಚ್ಚುವರಿಯಾಗಿ ಜನರಿಗೆ ಅವಶ್ಯಕತೆ ಇದ್ದಲ್ಲಿ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಕೆಲವೊಂದು ಕಡೆ ಸೋರಿಕೆ ಆಗ್ತಾ ಇದೆ ಕೆಲವೊಂದು ಕಡೆ ನೀರು ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ ಅದನ್ನು ನಿಯಂತ್ರಣ ಮಾಡಿ ಆದಷ್ಟು ಎಫಿಷಿಯಂಟ್ ಆಗಿ ಜನರಿಗೆ ನೀರನ್ನು ಬೇಸಿಗೆಯಲ್ಲಿ ಕೊಡಬೇಕಂತ ಕ್ರಮಗಳು ಇದ್ದೀವಿ ಒಟ್ನಲ್ಲಿ ಬೆಂಗಳೂರಿನಲ್ಲಿ ನೀರಿನ ಕೊರತೆಯನ್ನು ನೀಗಿಸಲಿಕ್ಕೆ ಹೆಚ್ಚುವರಿ ಹತ್ತು ಟಿ ಸಿ ನೀರು ಮುಂದಿನ ವರ್ಷ ಹರಿದು ಬರಲಿದೆ ಆದರೆ ಬರುವ ನೀರನ್ನು ಎಷ್ಟರ ಮಟ್ಟಿಗೆ ಸೋರಿಕೆ ಮಾಡದಂತೆ ಜಲಮಂಡಳಿ ಜನರಿಗೆ ಪೂರೈಕೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಲೋಕೇಶ್ ಕೊಡಗದಾಲ ಪಬ್ಲಿಕ್ ಟಿವಿ ಬೆಂಗಳೂರು